ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದ 21ನೇ ವಾರ್ಷಿಕ ಘಟಿಕೋತ್ಸವ ಬೆಳಗಾವಿಯ ವಿಟಿಯುನ ಅಬ್ದುಲ್ ಕಲಾಂ ಸಭಾಭವನದಲ್ಲಿ ನಡೆಯುತ್ತಿರುವ ಸಮಾರಂಭ. ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಲೋಕಸಭೆ ಸಭಾಪತಿ ಓಂ ಬಿರ್ಲಾ ಭಾಗಿ. ಘಟಿಕೋತ್ಸವದ ಅಧ್ಯಕ್ಷ ವಹಿಸಿದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ವಿಟಿಯು ಕುಲಪತಿ ಪ್ರೊಫೆಸರ್ ಕರಿಸಿದ್ದಪ್ಪ ಭಾಗಿ. ಘಟಿಕೋತ್ಸವದಲ್ಲಿ ಮೂವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪ್ರದಾನ. ಪದ್ಮಭೂಷಣ ಪುರಸ್ಕೃತ ಮತ್ತು ಇನ್ಫೋಸಿಸ್ ಸಹ ಸಂಸ್ಥಾಪಕಿ ಸೇನಾಪತಿ ಕ್ರಿಷ್ ಗೋಪಾಲಕೃಷ್ಣನ್, ಪದ್ಮಭೂಷಣ ಪುರಸ್ಕೃತ ಹೈದರಾಬಾದ್ನ ಭಾರತೀಯ ಬಯೋಟೆಕ್ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಎಲ್ಲಾ, ಹಾಗೂ ಪದ್ಮಶ್ರೀ ಪುರಸ್ಕೃತ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಹೈ ಎನರ್ಜಿ ಭೌತಿಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ರೋಹಿಣಿ ಗೋಡ್ಬೋಲೆ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪ್ರದಾನ ಮಾಡಲಾಯಿತು. 10 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಣೆ ಮಾಡಿದರು. ರಾಯಚೂರಿನ ಎಸ್ಎಲ್ಎನ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಬುಷ್ರಾಮತಿನ್ 16 ಚಿನ್ನದ ಪದಕ, ಬೆಂಗಳೂರಿನ ಬಿಎನ್ಎಂ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸ್ವಾತಿ ದಯಾನಂದ್ 7 ಚಿನ್ನದ ಪದಕ, ಬೆಂಗಳೂರಿನ ರಮ್ಯಾ T6, ಬೆಂಗಳೂರಿನ ಪ್ರಜ್ಞಾ N4, ಶಿವಮೊಗ್ಗದ ಪಲ್ಲವಿ P4, ಬೆಂಗಳೂರಿನ ತೇಜಸ್ವಿನಿ R4, ಬೆಂಗಳೂರಿನ ಅಶ್ವಿತಾ N3, ದಾವಣಗೆರೆ ಸವಿತಾ H3 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವಿವಿಧ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು.